ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 100 ಹಾಸಿಗೆಗಳ ಆಸ್ಪತ್ರೆ ಕಾಮಗಾರಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಬಿ ಶ್ರೀರಾಮುಲು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸಂಸದ ಎ ನಾರಾಯಣಸ್ವಾಮಿ, ಶಾಸಕ ಜಿ ಎಸ್ ತಿಪ್ಪಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ವೈ ಎ ನಾರಾಯಣಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ನಂತರ ಸಚಿವ ಶ್ರೀರಾಮುಲು ಕೋವಿಡ್ 19 ಎರಡನೇ ಅಲೆ ನಿಯಂತ್ರಣಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅವಿರತವಾಗಿ ಶ್ರಮಿಸುತ್ತಿವೆ. ವೈದ್ಯರು ದಾದಿಯರು ಸೇರಿದಂತೆ ಹಲವು ಅಧಿಕಾರಿಗಳು ಕೋವಿಡ್ ನಿಯಂತ್ರಣಕ್ಕೆ ಶ್ರಮಿಸುತ್ತಿದ್ದಾರೆ. ಸರ್ಕಾರ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ಹಲವು ಸುಧಾರಣೆಗಳನ್ನು ತಂದಿದ್ದು ಇನ್ನೂ ಹೆಚ್ಚಿನ ಮೂಲ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನಿಸಲಾಗುತ್ತಿದೆ. ರಾಜ್ಯದಲ್ಲಿ ಕಳೆದ ವರ್ಷ 6,670 ಆಕ್ಸಿಜನ್ರೇಟೆಡ್ ಹಾಸಿಗೆಗಳಿದ್ದವು. ಈಗ 33,405 ಹಾಸಿಗೆಗಳಿಗೆ ಏರಿಕೆ ಮಾಡಲಾಗಿದೆ. ಅಲ್ಲದೆ ಎಲ್ಲರಿಗೂ ಲಸಿಕೆ ನೀಡಲು ಪ್ರಯತ್ನಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಮರ್ಥವಾಗಿ ನಿಭಾಯಿಸಬೇಕು ಅನ್ನುವಂತ ಕಾರಣದಿಂದ ಈ ರಾಜ್ಯಕ್ಕೋಸ್ಕರವಾಗಿ ಸುಮಾರು ಈ 32 ಹೊಸ ವೆಂಟಿಲೇಟರ್ ಘಟಕಗಳನ್ನು ಕೂಡ ಸ್ಥಾಪಿಸಲಾಗಿದೆ ಅನ್ನುವಂತದ್ದು ನೀವು ಇದು ವಿಚಾರ ಹಾಸಿಗೆಗಳು ಮತ್ತು ಐಸಿಯು ಬೆಡ್ಗಳು ವೆಂಟಿಲೇಟರ್ಗಳು ವಿಚಾರದಲ್ಲಿ ಇವತ್ತು ಕಳೆದ ವರ್ಷಗಳಲ್ಲಿ ಮಾರ್ಚ್ ಅಲ್ಲಿ ನೋಡಿದಂತ ಟೈಮ್ ಅಲ್ಲಿ ಸುಮಾರಾಗಿ ಸರ್ಕಾರದಿಡಿ ಆಕ್ಸಿಜನೇಟೆಡ್ ಬೆಡ್ಸ್ ಆಕ್ಸಿಜನ್ ಬೆಡ್ಗಳು ಇದಕ್ಕಿಂತ ಮುಂಚೆ ಫಸ್ಟ್ ವೇವ್ ಅಲ್ಲಿ ಬಂದಂತ ಟೈಮ್ ಅಲ್ಲಿ 6,670 ಬೆಡ್ಗಳು ಇದ್ದವು. ಈಗ ಸುಮಾರಾಗಿ 33,405 ಬೆಡ್ಗಳು ಆಕ್ಸಿಜನ್ ಬೆಡ್ಗಳು ಏರಿಕೆ ಮಾಡಲಾಗಿದೆ.